ಹಾಯ್ ಫ್ರೆಂಡ್, ನಾನು ಮಸಂಜಯ್. ಮತ್ತೊಮ್ಮೆ ಈ ವಿಡಿಯೋದಲ್ಲಿ ವೆಲ್ಕಮ್. ಇವತ್ತು ನಾನು ನಿಮಗೆ ಕಳಿಸ್ತಾ ಇದ್ದೀನಿ ಏನು, ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಏನು. ಬನ್ನಿ ಹಾಗಾದರೆ ಹೇಳ್ತಾ ಇದ್ದೀನಿ. ನಾವು ನಿಮಗೆ ತೋರಿಸ್ತಾ ಇರೋದು ಒಂದು ಇಮೇಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು. ಆಲ್ರೆಡಿ ನಿಮ್ಮಲ್ಲಿ ಇದೆ ಇನ್ನೊಂದು ಹೇಗೆ ನಾವು ಕ್ರಿಯೇಟ್ ಮಾಡೋದು ಅಂತೇಳಿ. ಇನ್ನೊಂದು ಇಮೇಲು ಹೇಗೆ ನಾವು ಸಿಂಪಲಾಗಿ ಕ್ರಿಯೇಟ್ ಮಾಡೋದು. ಮೊದಲೇ ಇದ್ದರೂ ಇನ್ನೊಮ್ಮೆ ಆಗತ್ತೆ, ಇರ್ಲಿಕ್ಕಂದ್ರೂ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ನಾವು ಇಮೇಲ್ ಕ್ರಿಯೇಟ್ ಮಾಡ್ಬೇಕಂತೇಳಿ. ಓಕೆ, ಬನ್ನಿ ಹಾಗಾದರೆ ಮುಂದಿನ ಪ್ರೊಸೆಸ್ನಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಹೇಗೆಪ್ಪ ಅಂದರೆ, ನಾವು ಜಿಮೇಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು. ನಮ್ಮಲ್ಲಿ ಮೊದಲು ಜಿಮೇಲ್ ಇದ್ದರೆ ಇರಲಿ, ಇರ್ಲಿಕ್ಕಂದ್ರೂ ಇರಲಿ, ಓಕೆ, ನಾವು ಒಟ್ಟು ಜಿಮೇಲ್ ಓಪನ್ ಮಾಡೋಣ. ಓಕೆ, ಇವಾಗ ನಾನು ಸಿಂಪಲಾಗಿ ನಿಮಗೆ ಹೇಳಬೇಕಂದ್ರೆ, ಒಂದು ಜಿಮೇಲ್ ಆ್ಯಪ್ ಇರುತ್ತೆ ನಮ್ಮ ಮೊಬೈಲಲ್ಲಿ, ಅದು ಎಲ್ಲ ಮೊಬೈಲಲ್ಲಿ ಇರುತ್ತೆ. ಆದರೆ ನಮ್ಮ ಮೊಬೈಲಲ್ಲಿ ಒಂದು ಆ್ಯಪ್ ಇರುತ್ತೆ, ಈ ಮೊಬೈಲ್ ಜಿಮೇಲ್ ಆ್ಯಪ್ ಅಂತ ಇರುತ್ತೆ, ಗೂಗಲ್ ಅಂತ ಇರುತ್ತೆ, ಮ್ಯಾಪ್ ಅಂತ ಇರುತ್ತೆ. ಓಕೆ, ನಾವು ನಮಗೆ ಬೇಕಾಗಿದ್ದು ಒಂದು ಜಿಮೇಲ್. ಜಿಮನ್ನು ಕ್ಲಿಕ್ ಮಾಡಿ. ಒನ್ ಸೆಕೆಂಡ್ ತೋರಿಸ್ತೇನೆ. ಓಕೆ, ಇವಾಗ ನಮ್ಮಲ್ಲಿ ಒಂದು ಜಿಮೇಲ್ ಅಂತ ಇದೆ. ನಿಮಗೆ ಅಲ್ಲಿ ಮುಂದೆ ನಿಮಗೆ ಸ್ಕ್ರೀನ್ ಕಾಣ್ತಾ ಇದೆ, ಇಲ್ಲಿದೆ ಜಿಮೇಲ್ ಅಂತೇಳಿ. ನಾವು ಕ್ಲಿಕ್ ಮಾಡಿದ್ವಿ, ನಮ್ಮಲ್ಲಿ ಜಿಮೇಲ್ ಆಲ್ರೆಡಿ ಇದೆ ರೀ. ಓಕೆ, ಇಲ್ಲಿ ನಮ್ಮ ಮೊಬೈಲ್ಗೆ ಆಲ್ರೆಡಿ ಇದೆ. ಇರ್ಲಿಕ್ಕಂದ್ರೆ ನಿಮಗೆ ನಿಮಗೆ ಜಿಮೇಲ್ ನ್ಯೂ ಅಕೌಂಟ್ ಅಂತೇಳಿ ಬರುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಹೊಸ ಅಕೌಂಟ್ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತೇಳಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಇವಾಗ ನಾವು ಒಂದು ನಮ್ಮ ಇಲ್ಲಿ ವಿ ಅಂತ ಇದೆ ಅಲ್ವಾ, ಫೋಟೋನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಆ್ಯಡ್ ಅಡೋರ್ ಅಕೌಂಟ್ ಅಂತ ಇದೆ ಅಲ್ವಾ, ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಬಂತು ಸೆಟ್ ಅಪ್ ಇಮೇಲ್ ಅಂತೇಳಿ. ಓಕೆ, ಗೂಗಲಲ್ಲಿ ನಾವು ಅಂದರೆ ಏನೇನು ತೋರಿಸ್ತಾ ಇದೆ ಅಂದರೆ ಯಾವ್ಯಾವಲ್ಲಿ ನೀವು ಇಮೇಲ್ನ ಕ್ರಿಯೇಟ್ ಮಾಡ್ತೀರಿ ಅಂತ ತೋರಿಸ್ತಾ ಇದೆ. ನಾವು ಸಿಂಪಲಾಗಿ ನಮ್ಮ ಒಂದು ಗೂಗಲ್ನಲ್ಲಿ ಕ್ರಿಯೇಟ್ ಮಾಡ್ಬೇಕಂತೇಳಿ ಕ್ಲಿಕ್ ಮಾಡಿದ್ವಿ. ಇಲ್ಲಿ ನಮಗೆ ಬಂತು ಇಮೇಲ್ ನಂಬರ್ ಅಂತ ಬಂತು. ಅದು ನಮಗೆ ಬೇಕಾಗಿ ನಮಗೆ ಬೇಕು ಕ್ರಿಯೇಟ್ ಅಕೌಂಟು, ಅದು ಎಲ್ಲಿದೆ ಅಂತ ತೋರಿಸ್ಬೇಕಂದ್ರೆ ಇಲ್ಲಿ ಕೆಳಗಡೆ ಇದೆ ನೋಡಿ, ಇಲ್ಲಿದೆ, ಇದನ್ನು ಕ್ಲಿಕ್ ಮಾಡ್ಬೇಕು ಸಿಂಪಲಾಗಿ. ಓಕೆ, ಇಲ್ಲಿ ನಮಗೆ ಬಿಸ್ನೆಸ್ ಬೇಡ, ಮ್ಯಾಗಿಂದ ಏನಿದೆ ಫಾರ್ ಅಂತ ಇದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿ ಸಿಂಪಲಾಗಿ. ಓಕೆ, ಇಲ್ಲಿ ನಮಗೆ ಒಂದು ಇಮೇಲ್ ಅಂದರೆ ಇದು ನಮಗೆ ಇಲ್ಲಿ ಏನು ತೋರಿಸ್ತಾ ಇದೆ, ಫಸ್ಟ್ ನೇಮ್ ತೋರಿಸ್ತಾ ಇದೆ. ಓಕೆ, ನಾವು ಫಸ್ಟ್ ನೇಮ್ ಕೂಡ ಹಾಕ್ತೀವಿ, ಸೆಕೆಂಡ್ ನೇಮ್ ಕೂಡ ಹಾಕ್ತೀವಿ, ನೆಕ್ಸ್ಟ್ ಮಾಡೋಣ. ಓಕೆ, ನಮ್ಮ ಒಂದು ಹೆಸರು ಮತ್ತು ನಮ್ಮದು ಅಡ್ರೆಸ್ಸರು. ಓಕೆ, ಇಲ್ಲಿ ನಮಗೆ ಬರ್ತ್ಡೇ ಕೇಳ್ತಾ ಇದೆ, ಬರ್ತ್ಡೇ ಕೂಡ ಹಾಕೋಣ. ಓಕೆ, ನೀವು ಫಿಮೇಲ ಇಮೇಲ ಯಾವ್ಯಾವ ಒಂದು ಹಾಕಿಬಿಡಿ. ಓಕೆ, ನೀವು ಯಾವ್ದು ಅದು ಹಾಕಿರಿ ಮತ್ತು ಯಾವ್ಯಾವ ಅಂತೇಳಿ ಹಾಗೆ ಹಾಕೋಬೇಡಿ. ಓಕೆ, ನೆಕ್ಸ್ಟನ್ನು ನಾವು ಪ್ರೊಸೆಸರ್ ಮಾಡಿಬಿಟ್ರೆ ಇಲ್ಲಿ ನಮಗೆ ತೋರಿಸ್ತಾ ಇದೆ ಚೂಸ್ ಯುವರ್ ಇಮೇಲ್ ಅಡ್ರೆಸ್. ನಿಮ್ಮ ಅಡ್ರೆಸ್ ಏನಿದೆ ಅಂದರೆ ನಿಮ್ಮ ಪೂರ ಒಂದು ಹೆಸರು ಹಾಕಿದ್ರಲ್ಲ ಅದ್ರ ಮುಂದೆ ಏನಾದರೂ ಜಿಮೇಲ್ ಅಂತೇಳಿ ಅಡ್ರೆಸ್ ಬರುತ್ತೆ, ಅದನ್ನು ನಾವು ಚೂಸ್ ಮಾಡ್ಕೊಳೋಣ. 67 ಅಂತ ಇದೆ, 56 ಅಂತ ಇದೆ, ಸಿಂಪಲಾಗಿ ಇದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾಡ್ಬಿಡೋಣ. ಇಲ್ಲಿ ನಮಗೆ ಒಂದು ಪಾಸ್ವರ್ಡ್ ಕೇಳ್ತಾ ಇದೆ. ಪಾಸ್ವರ್ಡ್ ಎಷ್ಟು ಸಿಂಪಲಾಗಿ ಇಟ್ಕೋಬೇಕಂದ್ರೆ ಭಾರಿ ಸಿಂಪಲ್ ಆಗಿದೆ. ಲಾಸ್ಟಿಗೆ ಒಂದು ಹ್ಯಾಸ್ ಡಾಟ್ ಏನಾರು ಕೊಟ್ಟು ನೆಕ್ಸ್ಟ್ ಮಾಡೋಣ. ಇಲ್ಲಿ ನಮಗೆ ಒಂದು ಇಮೇಲ್ ಕ್ರಿಯೇಟ್ ಆಯ್ತು ರೀ. ಏನಂತ ಇದ್ದೀನಿ, ಆ್ಯಡ್ ಫೋನ್ ನಂಬರ್ ಅಂತ ಇದೆ, ಕೆಳಗಡೆ ಹೋಗೋಣ. ಎಸ್ ಐ ಎಮ್ ಇನ್. ಓಕೆ, ಐ ಎಮ್ ಇನ್. ಓಕೆ, ನೆಕ್ಸ್ಟ್ ಮಾಡಿ. ನೆಕ್ಸ್ಟ್ ಮಾಡಿದ್ರೆ ಇಲ್ಲಿ ನಮಗೆ ಬಂತು ಒಂದು ಜಿಮೇಲ್, ಅದಕ್ಕೆ ಕ್ಲಿಕ್ ಮಾಡಬಾರ್ದು, ನಾವು ಕೆಳಗಡೆ ಇದೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಡಿ. ಓಕೆ, ಇಲ್ಲಿ ಐ ಅಗ್ರಿ ಅಂತ ಇದೆ, ಅದಕ್ಕೂ ಕ್ಲಿಕ್ ಮಾಡಿಬಿಡಿ. ಓಕೆ, ಬರ್ತಾ ಇದೆ ನಮ್ಮ ಒಂದು ಇಮೇಲ್, ಎರಡನೇ ಇಮೇಲ್ ಕ್ರಿಯೇಟ್ ಆಯ್ತು ರೀ. ಏನಂತ ಇದ್ದೀನಿ, ಎರಡನೇ ಇಮೇಲ್ ಮೊದಲೇ ಇತ್ತು, ಅದೊಂದು ಆತು, ಇದು ಒಂದು ಆತು ನೋಡಿ. ಒಂದು ನಮ್ಮ ಒಂದು ಜಿಮೇಲ್, ನಮ್ಮ ಜಿಮೇಲ್ ಪೇಜ್ ಇದು, ನಮ್ಮ ಒಂದು ಗೂಗಲ್ ಅಕೌಂಟ್ ಜಿಮೇಲ್ ಇದು. ಇಲ್ಲಿ ನಾವು ಏನೇನು ಸೆಟ್ಟಿಂಗ್ಸ್ ವರ್ಕ್ ಮಾಡಬೇಕಂತ ನಿಮಗೆ ಹೇಳ್ತೀನಿ. ಇಲ್ಲಿ ಸೈಡ್ ಹೋಗೋಣ, ಹೋಮಿನ ಮಗ್ಳು ಇದೆ, ಅದಕ್ಕೆ ನಾವು ಹೋಗಿ ಕೆಳಗಡೆ ಹೋಗಿ ಮ್ಯಾನೇಜ್ ಅಂತ ಇದೆ, ಅಲ್ಲಿ ನಾವು ಹೆಸರನ್ನ ಚೇಂಜ್ ಮಾಡ್ಕೋಬೋದು, ನಮ್ಮದು ಬರ್ತ್ಡೇ ಡೇಟ್ನು ಚೇಂಜ್ ಮಾಡ್ಕೋಬೋದು, ನಮ್ಮ ಒಂದು ಮೇಲ್ ಫಿಮೇಲ್ ಎಲ್ಲನೂ ಚೇಂಜ್ ಮಾಡ್ಕೋಬೋದು. ಅದರ ಕೆಳಗಡೆ ನಮ್ಮದು ಫೋನ್ ನಂಬರ್ ಇರುತ್ತೆ, ನಾವು ಜಿಮೇಲ್ ಮಾಡುವಾಗ ಫೋನ್ ನಂಬರ್ ಹಾಕಿದ್ದಿಲ್ಲ, ಇವಾಗ ನಾವು ಫೋನ್ ನಂಬರ್ ವೆರಿಫೈ ಮಾಡ್ಕೊತೀವಿ. ಅದು ಎದಕ್ಕೆ ಮಾಡ್ಕೋಬೇಕಂದ್ರೆ, ನಿಮ್ಮ ಒಂದು ಪಾಸ್ವರ್ಡ್ ನೆನಪಿಲ್ಲ, ನಿಮ್ಮ ಒಂದು ಪಾಸ್ವರ್ಡ್ ಮರೆತು ಹೋಗಿದ್ರೆ ಮೊಬೈಲ್ ಎಕ್ಸ್ಚೇಂಜ್ ಮಾಡುವಾಗ ಏನಾದರೂ ಆಗಿರುತ್ತೆ, ಜಿಮೇಲ್ ಏನಿದೆ ಫೋನ್ ಇದ್ರಪ್ಪ ಅಂದ್ರೆ ಪಾಸ್ವರ್ಡ್ ಮತ್ತೆ ರಿಕ್ಯೂ ಮಾಡ್ಕೋಬೋದು, ಮತ್ತೆ ನಾವು ಬದಲಿಸ್ಬೋದು ಜಿಮೇಲ್ ಒಳಗಡೆ ಬಂದು. ಇಲ್ಲಿ ನಮಗೆ ಫೋನ್ ನಂಬರ್ ಹಾಕೋಕ್ಕೆ ಒಂದು ನಮ್ಮ ಪಾಸ್ವರ್ಡ್ ನಾವು ಏನು ಸ್ಟಾರ್ಟಿಂಗ್ ಇಟ್ಟಿದ್ದೀವಿ ಅದು ಪಾಸ್ವರ್ಡ್ ಕೇಳ್ತಾ ಇದೆ, ಸೇಮ್ ಪಾಸ್ವರ್ಡ್ ಹಾಕಿ ನಾವು ನೆಕ್ಸ್ಟ್ ಮಾಡೋಣ.
ಓಕೆ ನೆಕ್ಸ್ಟ್ ಮಾಡೋಣ. ನಮ್ಮ ಒಂದು ಜಿಮೇಲ್ ಬರುತ್ತೆ, ಈ ನಾವು ವೀಡಿಯೋ ಮಾಡಕ್ಕೆ ಹೋಗ್ತೀನಲ್ಲ ಅದಕ್ಕೆ ಒಂದು ಜಿಮೇಲ್ ಬರುತ್ತೆ, ವೇಟ್ ಮಾಡೋಣ. ಒಂದು ಜಿಮೇಲ್ ಬಂತು ರೀ, ಇದೇನೈತೆ ನಾವು ವೆರಿಫೈ, ಇದು ಜಿಮೇಲ್ ಬಂತು ನೋಡಿ, ಜಿಮೇಲ್ ಇದ್ರೆ ಹಾಕ್ಬಿಟ್ರಪ್ಪ ಅಂದ್ರೆ ಅದು ವೆರಿಫೈ ಆಗತ್ತೆ ರೀ. ವೆರಿಫೈ ಆದಮೇಲೆ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಸೈಡ್ ಹೋಮ್ನಲ್ಲಿ ಹೋಗಿ ಒಳಗಡೆ ಯು ಹ್ಯಾವ್ ಸೆಕ್ಯೂರಿಟಿ ಅಂತ ಇರತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಅದೇನೋ ಸೆಕ್ಯೂರಿಟಿ ಸೆಕ್ಯೂರಿಟಿ ಚೆಕ್ ಅಂತ ಬಂದ್ರೆ ನೋಡಿ, ನೀವೆಲ್ಲ ಇಲ್ಲಿ ಓಪನ್ ಪ್ಲೇ ಅಂತ ಇರತ್ತೆ, ಎಲ್ಲ ನೀವು ಮಾಡ್ಕೋಬೇಕು. ಇವೆಲ್ಲ ನೀವು ಎಸ್ 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 ಆಗಬೇಕು, ಯಾಕಂದ್ರೆ ನಿಮ್ಮದು ಒಂದು ಜಿಮೇಲ್ ಸೆಕ್ಯೂರಿಟಿ ಇರತ್ತೆ, ಅದು ಮಾಡ್ಕೋಬೇಕು. ಯಾವಾಗ ಆಗ್ತಿರ್ತೈತೆ ಅದು, ಏನಾದರೂ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ತಿರ್ತೀವಿ ಅದ್ರಾಗ ನಾವು ಲಾಗಿಂಗ್ ಆಗಿರ್ತೀವಿ, ಅವಾಗ ಏನಾದರೂ ಅದು ಫೇಕ್ ಆ್ಯಪ್ ಇದ್ರಪ್ಪ ಅಂದ್ರೆ ಸೆಕ್ಯೂರಿಟಿ ನಿಮಗೆ ಎಚ್ಚರಿ ಕೊಡತ್ತೆ. ಅದೇನೈತಿ ನಾವು ಇಲ್ಲಿ ಒಳಗಡೆ ಬಂದು ಎಲ್ಲನೂ ಲಾಗಿನ್ ಇನ್ ಲಾಗಿನ್ ಲಾಗಿನ್. ಓಕೆ, ಇವಾಗ ನಾವು ನೋಡಿದ್ದೀವಿ ನಮ್ಮ ಒಂದು ಜಿಮೇಲ್ ಹೇಗೆ ನಾವು ಕ್ರಿಯೇಟ್ ಮಾಡ್ಬೋದು ಅಂತೇಳಿ, ಹೇಗೆ ನಾವು ಒಂದು ಜಿಮೇಲಿಂದ ನಾವು ಸೆಕ್ಯೂರಿಟಿನ ಎಲ್ಲ ಸೈಜ್ ಸೈ ಮಾಡ್ಕೋಬೋದು ಅಂತೇಳಿ, ಮತ್ತು ನಾವು ಒಂದು ಫೋನ್ ನಂಬರ್ನ ಹೇಗೆ ನಾವು ವೆರಿಫೈ ಮಾಡಬೇಕು ಈ ಜಿಮೇಲಲ್ಲಿ ಅಂತ ನೋಡಿದ್ದೀವಿ, ಮತ್ತು ನಮ್ಮ ಒಂದು ಸೆಕ್ಯೂರಿಟಿ ಪಾಸ್ವರ್ಡ್ ಹೇಗೆ ಚೇಂಜ್ ಮಾಡ್ಬೇಕಂತೇಳಿ ನೋಡಿದ್ದೀವಿ. ನೋಡಿಲ್ಲ ಓಕೆ, ನಾವು ಇವಾಗ ಜಿಮೇಲ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನೋಡಿದ್ವಿ. ನಮ್ಮ ಮೊಬೈಲಲ್ಲಿ ಆಲ್ರೆಡಿ ಜಿಮೇಲ್ ಇದ್ದರೂ ನಾವು ಇನ್ನೊಂದು ಜಿಮೇಲ್ ಹೇಗೆ ಮಾಡಬೇಕು ಅನ್ನೋ ನೋಡಿದ್ವಿ. ಜಿಮೇಲ್ ಇರ್ಲಿಕ್ಕಂದ್ರೂ ನಾವು ಹೇಗೆ ಜಿಮೇಲ್ ಮಾಡಬೇಕು ಅನ್ನೋದೊಂದು ನೋಡಿದ್ವಿ. ನೆಕ್ಸ್ಟ್ ನಾವು ನಮ್ಮ ವೆರಿಫೈ ಇಮೇಲ್ ಮಾಡಿದಾಗ ನಮ್ಮ ಒಂದು ಮೊಬೈಲ್ ನಂಬರ್ ವೆರಿಫೈ ಮಾಡೋದು ಹೇಗೆ ಅಂತಲೂ ನೋಡಿದ್ವಿ. ನಮ್ಮ ಒಂದು ಸೆಕ್ಯೂರಿಟಿನ ಹೇಗೆ ಸೇಫಾಗಿ ಇಟ್ಕೋಬೇಕಂತಲೂ ನೋಡಿದ್ವಿ. ಸಿಂಪಲಾಗಿ ಒಳಗಡೆ ಹೋದಾಗ ನಿಮಗೆ ಎಲ್ಲನೂ ಅದು ಮಾಡೋದಂತೆ, ಅದು ನೀವು ಮಾಡಿಬಿಟ್ರೆ ಸಿಕ್ರೆಟ್ ಆಗ್ಬಿಡುತ್ತೆ, ಎಲ್ಲ ಸೈ ಸೈ ಆಗ್ಬಿಡುತ್ತೆ. ಅದೇನಾದರೂ ನಿಮಗೆ ಗೊತ್ತಾಗಿಲ್ಲಪ್ಪ ಅಂದರೆ ಇನ್ನೊಂದು ವೀಡಿಯೋ ಮಾಡಂತೇಳಿ ಒಂದು ಕಾಮೆಂಟ್ ಬಿಡಿ, ನೋಡೋಣ ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ. ಓಕೆ, ಮತ್ತೊಮ್ಮೆ ಸಿಗೋಣ, ಮತ್ತೊಮ್ಮೆ ಬೇರೆ ವೀಡಿಯೋದಲ್ಲಿ ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋನ ಮಾಡ್ತಾ ಇರ್ತೀನಿ, ಇದೇ ಥರ ಮಜಾ ವೀಡಿಯೋನ ಮಾಡ್ತಾ ಇರ್ತೀನಿ. ರೆಮಿಕ್ಸ್ ಕಾಂಟೆಂಟ್ ಇದೆ, ಹೋಗಿ ಚೆಕ್ ಮಾಡಿ, ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನನ್ನ ಚಾನಲಲ್ಲಿ. ಮತ್ತೊಮ್ಮೆ ಸಿಗ್ತೀನಿ ಬೇರೆ ವೀಡಿಯೋದಲ್ಲಿ. ಬಾಯ್.